ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ನಿಮ್ಮೆಲ್ಲರೂ ಒಂದು ಟೇಸ್ಟಿ ಆಗಿರುವಂತ ಯಮ್ಮಿ ಯಮ್ಮಿ ಆಗಿರೋಂತ ತುಂಬಾ ಈಸಿಯಾಗಿ ಮಾಡುವಂತ ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಗ್ರೇವಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಂಡ್ ತುಂಬಾ ಈಸಿಯಾಗಿ ಮಾಡಬಹುದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಚಿಕನ್ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಗ್ರೇವಿ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾನೇ ಸ್ಪೈಸಿ ಆಗಿರುತ್ತೆ ಅಂಡ್ ತುಂಬಾ ಸಿಂಪಲ್ ಆಗಿ ಮಾಡುವಂತ ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಗ್ರೇವಿ ರೆಸಿಪಿನ ತೋರಿಸ್ತಾ ಇರೋದು ಈ ರೆಸಿಪಿನ ಯಾವುದೇ ರೀತಿಯ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡಬಹುದು ಅಡುಗೆ ಮಾಡಕ್ ಬರದೇ ಇರೋರು ಕೂಡ ಇದನ್ನ ಟ್ರೈ ಮಾಡಬಹುದು ಅಷ್ಟು ಈಸಿ ಅಂಡ್ ಸಿಂಪಲ್ ಆಗಿ ಮಾಡಬಹುದು ಅಂಡ್ ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸ್ ಬಂದು ಚಿಕನ್ ಇಲ್ಲಿ ಕೆ ಕೆಜಿ ಆಗುವಷ್ಟು ಚಿಕನ್ ನಾನು ಇಲ್ಲಿ ತೊಳೆದು ಇಟ್ಕೊಂಡಿದೀನಿ ಈ ಚಿಕನ್ ಗೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ತೊಳ್ಕೊಂಡಿದೀನಿ ಅರಿಶಿನ ಪುಡಿ ಹಾಕಿ ತೊಳೆಯೋದ್ರಿಂದ ಚಿಕನ್ ಅಲ್ಲಿ ಬರುವಂತ ಸ್ಮೆಲ್ ಬರುತ್ತಲ್ವಾ ಆ ಸ್ಮೆಲ್ ಬರಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅರಿಶಿನ ಪುಡಿ ಹಾಕಿ ನೀವು ಚಿಕನ್ ನ ತೊಳ್ಕೊಳ್ಳಿ ಅಂಡ್ ಬನ್ನಿ ಬೇರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇವಾಗ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೀವು ನನ್ಗೆ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಆದಷ್ಟು ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನಮ್ಮಂತ ಹೊಸ ಯೂಟ್ಯೂಬರ್ಸ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಸ್ ನ ಮಾಡೋದಕ್ಕೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತು ಅಂಡ್ ರೆಸಿಪಿ ಹೇಗಿತ್ತು ನೀವು ಅದನ್ನ ಟ್ರೈ ಆ ರೆಸಿಪಿ ಹೇಗಿತ್ತು ಅಂತ ಬಂದು ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ ಸೊ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಇಲ್ಲಿ ನಾನು ಬಿರಿಯಾನಿಗೆ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಅರ್ಧ ಗ್ಲಾಸ್ ನಾರ್ಮಲ್ ಮನೇಲಿ ಯೂಸ್ ಮಾಡುವಂತ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಅಷ್ಟು ಗೇಟ್ ಬಾಸ್ಮತಿ ರೈಸ್ನ ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ಒಂದೆರಡು ಸಲ ತೊಳ್ಕೊಂಡು ಅದನ್ನ ನೀರು ಹಾಕಿ ನೆನೆ ಹಾಕಿ ಇಟ್ಬಿಡ್ತೀನಿ ಯಾಕೆ ಅಂತಂದ್ರೆ ಬಾಸ್ಮತಿ ರೈಸ್ ನಾವು ತಗೊಂಡಿರ್ತೀವಲ್ವಾ ಅದು ಸ್ವಲ್ಪ ನೆನೆ ಹಾಕಿ ಇಟ್ಟರೆ ನಾವು ರೈಸ್ ಬಂದು ತುಂಬಾ ಲಾಂಗ್ ಗ್ರೈನ್ ರೈಸ್ ಆಗಿ ಬರುತ್ತೆ ಆ ಆತರ ಇದ್ರೇನೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡೋಕೆ ಮುಂಚೆ ಫಸ್ಟ್ ಅಕ್ಕಿನ ತೊಳೆದು ನಾನು ಸೈಡಲ್ಲಿ ಇಟ್ಬಿಡ್ತೀನಿ ಸೊ ನಾವು ಬಿರಿಯಾನಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅಕ್ಕಿ ಬಂದು ಚೆನ್ನಾಗಿ ನೆನೆದಿರುತ್ತೆ ಅಂತ ಇದನ್ನು ನೀವು ಫಾಲೋ ಮಾಡಿ ನೋಡಿ ನಿಮಗೂ ಚೆನ್ನಾಗಿ ಬಿರಿಯಾನಿ ಚೆನ್ನಾಗಿ ಲಾಂಗ್ ಗ್ರೈನ್ ರೈಸ್ ಆಗಿ ಬರುತ್ತೆ ರೈಸ್ನ ನೆನೆ ಹಾಕಿ ಆದಮೇಲೆ ಇಲ್ಲಿ ನಾನು ಆನಿಯನ್ನ ಕಟ್ ಮಾಡ್ಕೊತ ಇದ್ದೀನಿ ನಾನಿಲ್ಲಿ ಫಸ್ಟ್ ಗ್ರೇವಿ ಮಾಡಿಬಿಡೋಣ ಅಂತ ಗ್ರೇವಿಗೆ ಬೇಕಾಗಿರೋ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಕೆ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ದಪ್ಪ ಗಾತ್ರದ ಈರುಳ್ಳಿನ ತುಂಬ ತಿನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪಾಗ್ತದೆ ಈರುಳ್ಳಿನೇ ತೊಗೊಳ್ಳಿ ಆ್ಯಂಡ್ ಒಂದು ಈರುಳ್ಳಿನ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೆಟೊನ ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಬಂದು ಜಾಮೂನ್ ಟೊಮೆಟೊ ತೊಗೊಳ್ಳಿ ಹುಳಿ ಟೊಮೆಟೊ ತೊಗೊಳಕ್ಕೆ ಹೋಗಬೇಡಿ ಆ್ಯಂಡ್ ನಾಲ್ಕು ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಪುದೀನಾನ ತೊಗೊಂಡಿದ್ದೀನಿ ಇದಿಷ್ಟು ಗ್ರೇವಿ ಮಾಡೋದಕ್ಕೆ ಆ್ಯಂಡ್ ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಆ್ಯಂಡ್ ಒಂದು ಅನಾನಸ ಹಾಕೊಂಡು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ರಲ್ವ ಚೆನ್ನಾಗಿ ಫ್ರೈ ಆಗಬೇಕು ಇದು ಈ ಹೋಲ್ ಗರಂ ಮಸಾಲ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಆಗ್ತಿದ್ದಾಗೇ ನಾನಿಲ್ಲಿ ಆನಿಯನ್ನ ಹಾಕೊತಾ ಇದ್ದೀನಿ ಚೆನ್ನಾಗಿ ಆನಿಯನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ತಾ ಇದ್ದೀರಲ್ವ ಆನಿಯನ್ನ ಬಂದು ಈ ತ್ರೀ ರೀತಿಯಾಗಿ ಸ್ಲೈಸಸ್ ಆಗಿ ತುಂಬ ತಿನ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಆವಾಗಲೇ ಚೆನ್ನಾಗಿ ಬರುತ್ತೆ ಆನಿಯನ್ ಬಂದು ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನು ಇಲ್ಲಿ ಹಾಕೊಂತ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದ್ರದ್ದು ರಾಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದಾಗ ನ ಬಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಡಿ ಇಲ್ಲಾಂದ್ರೆ ಸೀದೋಗುತ್ತೆ ಆ್ಯಂಡ್ ಇವಾಗ ನಾನು ಒಂದು ಹತ್ತು ಎಲೆಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ರೀತಿ ಗ್ರೇವಿ ಎಲ್ಲ ಮಾಡೋದಕ್ಕೆ ಚಿಕನ್ ಗ್ರೇವಿ ಎಲ್ಲ ಮಾಡೋದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀವು ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದಂಥ ನಾಲ್ಕು ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕೊತಾ ಇದ್ದೀನಿ ನೋಡ್ತಾ ಇದೀರಲ್ವ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಬಂದು ಚೆನ್ನಾಗಿ ಫ್ರೈ ಆಗ್ತಿದ್ದಾಗ್ಲೇ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಆ ಕರ್ಬೇವಿನ ಸೊಪ್ಪು ಹಾಕ್ತಿವಲ್ವ ಆವಾಗ್ಲೇ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈ ಟೈಮಲ್ಲಿ ನಾನು ಒಂದು ಕಪ್ ಆಗೋಷ್ಟು ಪುದೀನಾ ಸೊಪ್ಪು ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನಾನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿದೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಯಾವುದೇ ರೀತಿಯ ಮಿಕ್ಸಿ ಏನು ನಮಗೆ ಬೇಕಾಗಲ್ಲ ಈ ಗ್ರೇವಿ ಮಾಡೋದಕ್ಕೆ ಹಾಗಾಗಿ ಎಲ್ಲನೂ ಹಾಗೆ ಹಾಕಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ನಾನು ಹಾಕೊತಾ ಇದ್ದೀನಿ ಆ್ಯಂಡ್ ಈ ಚಿಕನ್ನಲ್ಲಿ ಲೆಗ್ ಪೀಸ್ ಲೆಗ್ ಪೀಸ್ನ ಕೂಡ ನಾನು ಇದಕ್ಕೆ ಹಾಕೊತ ಇದ್ದೀನಿ ಲೆಗ್ ಪೀಸ್ನ ನಾನು ಬಿರಿಯಾನಿಗೆ ಏನು ಹಾಕೊತಾ ಇಲ್ಲ ಗ್ರೇವಿಗೆ ಹಾಕೊತಾ ಇದ್ದೀನಿ ಈ ಚಿಕನ್ನ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಕೊಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ದೀರಲ್ವ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದರೆ ಕುಕ್ಕರ್ ಬಂದು ಚಿಕ್ಕ ಕುಕ್ಕರ್ ತೊಗೊಂಬಿಟ್ಟಿದ್ದೀನಿ ಸ್ವಲ್ಪ ಅಗಲ ಇರೋವಂಥ ಕುಕ್ಕರ್ನ ತೊಗೊಬೇಕಿತ್ತು ಸೊ ಚಿಕ್ಕ ಕುಕ್ಕರ್ ಆಗಿದ್ದಕ್ಕೆ ನನಗೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನೀವೇನಾದರೂ ಮಾಡೋದಿದ್ರೆ ಸ್ವಲ್ಪ ಅಗಲ ಇರೋವಂಥ ಕುಕ್ಕರ್ನ ತೊಗೊಳ್ಳಿ ಆ್ಯಂಡ್ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಆ್ಯಂಡ್ ಎರಡು ಟೇಬಲ್ ಸ್ಪೂನಷ್ಟು ಆಚಿ ಗರಮ ಆಚೆ ಚಿಕನ್ ಮಸಾಲಾನ ಹಾಕೊಂಡಿದ್ದೀನಿ ಸಾರಿ ಗರಂ ಮಸಾಲ ಚಿಕನ್ ಮಸಾಲಾನ ಹಾಕೊತಾ ಇದ್ದೀನಿ ಸೊ ಆದಷ್ಟು ಆಚೆ ಚಿಕನ್ ಮಸಾಲಾನ ಯೂಸ್ ಮಾಡಿ ಆಚೆ ಚಿಕನ್ ಮಸಾಲ ಸ್ವಲ್ಪ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಆಚೆ ಚಿಕನ್ ಮಸಾಲ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಈ ರೀತಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಏನು ಅಂದರೆ ಆ ಖಾರ ಎಲ್ಲೂ ಆ ಚಿಕನ್ಗೆ ಹಿಡಿಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ ಟೊಮ್ಯಾಟೊ ಬಂದು ಜಾಮೂನ್ ಟೊಮೆಟೊ ಹಾಕೊಳ್ಳಿ ಹುಳಿ ಟೊಮೆಟೊ ಹಾಕ್ಕೊಳಕ್ಕೆ ಹೋಗಲೇಬೇಡಿ ಹುಳಿ ಟೊಮೆಟೊ ಹಾಕೊಂಡ್ರೆ ಟೇಸ್ಟ್ ಹೋಗಿಬಿಡುತ್ತೆ ಸೊ ನೋಡ್ತಾ ಇದ್ರಲ್ವ ಟೊಮ್ಯಾಟೊನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಆವಾಗ ಸ್ವಲ್ಪ ಚಿಕನಲ್ಲಿ ನೀರು ಬಿಡುತ್ತೆ ಸೊ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಆ್ಯಂಡ್ ಉಪ್ಪು ಖಾರ ಎಲ್ಲೂ ಹಿಡಿಯುತ್ತೆ ಹಾಗಾಗಿ ನೋಡ್ತಾ ಇದ್ದೀರಲ್ವ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಮೀಡಿಯಮ್ ಇಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ಯಾಕೆಂದರೆ ನೀರೇನು ಹಾಕಿರಲ್ಲ ಹಾಗಾಗಿ ನೋಡ್ತಾ ಇದ್ದೀರಲ್ವ ಟೂ ಮಿನಿಟ್ಸ್ ನಾನು ಈ ರೀತಿ ತಟ್ಟೆನ ಮುಚ್ಚಿ ಫ್ರೈ ಇದ್ದೀನಿ ನೋಡಿ ಇದರಲ್ಲೇ ಒಂದು ಕಾಲ್ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಚಿಕನ್ ಬೆಂದೋಗಿರುತ್ತೆ ಅಂಡ್ ತಳ ಹಿಡಿಯೋದಕ್ಕೆ ಬಿಡಬೇಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಮತ್ತೆ ಪ್ಲೇಟ್ ಮುಚ್ಚಿ ಇನ್ನೊಂದು ಎರಡು ನಿಮಿಷ ನಾನು ಇದನ್ನ ಬೇಯಿಸ್ಕೊಂಡಿದ್ದೆ ಸೊ ನೋಡ್ತಾ ಇದ್ದೀರಲ್ವ ನೀಟಾಗಿ ಬೆಂದ್ಬಿಟ್ಟಿದೆ ಅಂಡ್ ಉಪ್ಪು ಖಾರ ಎಲ್ಲ ಇಲ್ಲಿ ಹಿಡಿದಿದೆ ಅಂದ್ರೆ ಎಲ್ಲಾ ಚಿಕನ್ಗೆ ಹಿಡಿದಿದೆ ಆ್ಯಂಡ್ ಇಲ್ಲಿ ನಾನು ಉಪ್ಪು ಹಾಕೋದನ್ನ ತೋರಿಸೋದಕ್ಕೆ ಮಿಸ್ ಮಾಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು ನೀರು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಚಿಕನ್ ಮುಳುಗೋ ಅಷ್ಟು ಸಹ ನೀರು ಹಾಕ್ಬೇಡಿ ಒಂದು ಚಿಕನ್ ಮುಳುಗೋಕೆ ಒಂದು ಮುಕ್ಕಾಲು ಭಾಗ ಇದೆ ಅನ್ನೋ ಅಷ್ಟು ನೀರನ್ನ ಹಾಕೊಳ್ಳಿ ಗೊತ್ತಾಗಲ್ಲ ಅಂತ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನ ಹಾಕ್ಕೊಂಡು ನೋಡ್ತಾ ಇದೀರಲ್ಲ ಇಷ್ಟಿದ್ರೆ ಸಾಕು ನೀರು ಅದು ಚೆನ್ನಾಗಿ ಕುದ್ದಿ ಕುದ್ದಿ ಚಿಕನ್ ನಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಈ ಟೈಮ್ ಅಲ್ಲಿ ನಾನು ಉಪ್ಪು ಮತ್ತೆ ಖಾರ ಸರಿ ಇದೆಯಾ ಅಂತ ಚೆಕ್ ಇದ್ದೀನಿ ನನಗೆ ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸ್ತು ಸೊ ಸ್ವಲ್ಪ ನಾನು ಪುಡಿ ಉಪ್ಪನ್ನ ಹಾಕೊಂಡು ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಸೊ ಇದಿಷ್ಟು ಹಾಕ್ತಿದ್ದಾಗೇನೆ ಕುಕ್ಕರ್ನ ಕುಕ್ಕರ್ ಲಿಡ್ ಮುಚ್ಚಿ ಎರಡು ವಿಷಲ್ನ ಬಿಟ್ಕೊಂಡ್ರೆ ಚಿಕನ್ ಬಂದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂಡ್ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇದ್ದೀರಲ್ವ ಇವಾಗ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಟೂ ವಿಸಲ್ ನಾನು ಬಿಟ್ಟಿದ್ದೆ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೇರೆ ಏನು ನಮಗೆ ಮಿಕ್ಸಿ ಆಗಲಿ ಗ್ರೈಂಡರ್ ಆಗಲಿ ಏನೂ ಬೇಕಾಗಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಚಿಕನ್ ಗ್ರೇವಿ ಬಂದು ಇದು ಬಂದು ಚಪಾತಿಗೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ನಾನಿವತ್ತು ಬಿರಿಯಾನಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಸಕ್ಕತ್ ಚೆನ್ನಾಗಿದೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಅರ್ಜೆಂಟಲ್ಲಿ ಮಾಡಬೇಕು ಅಂತಂದರೆ ಇದನ್ನು ಆರಾಮಾಗಿ ಮಾಡ್ಕೊಬೋದು ಮನೇಲಿ ಟೈಮ್ ಇಲ್ಲ ಬೇಗ ಮಾಡಬೇಕು ಅಂತ ಅಂದರೆ ಆ್ಯಂಡ್ ಇವಾಗ ನಾನು ಈ ಸೈಡ್ನಲ್ಲಿ ಬಿರಿಯಾನಿನ ರೆಡಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿಗೆ ನಾನು ಒಂದು ಆಗೋಷ್ಟು ಪುದೀನ ಸೊಪ್ಪು ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಆ್ಯಂಡ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ಆ್ಯಂಡ್ ಇಲ್ಲಿ ಮೂರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಸಾಕು ನನಗೆ ಖಾರ ನಾನು ತೊಗೊಂಡ್ರದ್ದು ಒಂದೇ ಗ್ಲಾಸ್ ಅಕ್ಕಿ ಅಲ್ವಾ ಸೊ ನನಗೆ ಮೂರೇ ಮೂರು ಮೆಣಸಿನ್ಕಾಯಿ ಸಾಕು ಹಾಗಾಗಿ ನಾನು ಕಡಿಮೆನೇ ಹಾಕೊತಿದ್ದೀನಿ ನೀವೇನಾದರೂ ರಾ ಜಾಸ್ತಿ ನೀವು ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂದರೆ ಇದನ್ನೇ ಸ್ವಲ್ಪ ಜಾಸ್ತಿ ಮಾಡ್ ಹಾಕ್ಕೊಂಡು ನೀವು ಗ್ರೈಂಡ್ನ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಯಾವುದೇ ರೀತಿಯ ನೀರನ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ನೀರು ಹಾಕದೆ ಹಾಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹೀಗೆ ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು ಆ್ಯಂಡ್ ಇವಾಗ ನಾನು ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ ಬಿರಿಯಾನಿಗೆ ಬಿರಿಯಾನಿಗೂ ಅಷ್ಟೇ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಬೇಕು ಉದ್ದುದ್ದ ಸ್ಲೈಸಸ್ ಆಗಿ ಆ್ಯಂಡ್ ಇಲ್ಲಿ ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಆನಿಯನ್ ಎಲ್ಲ ಕಟ್ ಮಾಡು ಅಂತಂದರೆ ಈ ರೀತಿ ಮಧ್ಯದಲ್ಲಿ ಏನಾರು ಇದ್ದರೆ ನಾನು ಅಮ್ಮ ಈ ಈರುಳ್ಳಿ ಚೆನ್ನಾಗಿಲ್ಲ ನನಗೆ ಬೇರೆ ಈರುಳ್ಳಿ ಕೊಡು ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಬಟ್ ಇವಾಗ ನಮ್ಮ ಲೈಫ್ ಹೇಗೆ ಚೇಂಜ್ ಆಗಿದೆ ಅಲ್ವಾ ಇವಾಗೆಲ್ಲನೂ ನಾವೇ ಮಾಡ್ಕೊಬೇಕು ನಮ್ಮಮ್ಮ ಹತ್ರ ನಾವು ಅಷ್ಟು ಗಲಾಟೆ ಮಾಡ್ತಿದ್ವಿ ಬಟ್ ನಮ್ಮ ಲೈಫ್ ಇವಾಗ ಎಷ್ಟು ಚೇಂಜ್ ಆಗುತ್ತೆ ಅಲ್ವಾ ಎಲ್ಲ ನಾವೇ ಮಾಡಬೇಕು ಎಲ್ಲ ಕೆಲಸನೂ ಏನೇ ಇದ್ದರೂ ನಾವು ಮಾಡ್ಕೊತೀವಿ ಅಲ್ವಾ ಇಷ್ಟೇ ಲೈಫ್ ಅಂತ ಅನಿಸುತ್ತೆ ಆ ಟೈಮಲ್ಲಿ ನಮ್ಮ ಅಮ್ಮಂಗೆ ತುಂಬ ಕಾಟ ಕೊಟ್ಟಿರ್ತೀವಿ ಆ್ಯಂಡ್ ನೀವು ಆ ಥರನೇ ಮಾಡಿರ್ತೀರ ಅಂತ ಅಂದ್ಕೊತೀನಿ ಅಲ್ವಾ ಆ್ಯಂಡ್ ಇಲ್ಲಿ ನಾನು ಬಿರಿಯಾನಿ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಿಮಗೆ ತುಪ್ಪ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆಯಿಲ್ನೇ ಹಾಕ್ಕೊಬೋದು ಆ್ಯಂಡ್ ಇದು ಇಷ್ಟು ಬಿಸಿ ಆಗ್ತಿದ್ದಾಗೇ ಒಂದು ಬೇಲಿಫ್ ಒಂದು ಸ್ಟಾರ್ ಎನ್ ಎಸ್ ಆ್ಯಂಡ್ ಒಂದು ಪತ್ರಿ ಅಂತ ಸಿಗುತ್ತೆ ಅದೊಂದು ಚಕ್ಕೆ ಲವಂಗ ಎರಡು ಏಲಕ್ಕಿ ಒಂದು ಹತ್ತು ಕಾಳಷ್ಟು ಮೆಣಸನ್ನ ನಾನು ಹಾಕ್ಕೊಂಡು ಇದನ್ನು ಇವಾಗ ಫ್ರೈ ಮಾಡ್ಕೊತಿದ್ದೀನಿ ಇದಿಷ್ಟು ಹೋಲ್ ಗರಂ ಮಸಾಲ ಇದು ಆ್ಯಂಡ್ ಇದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಆನಿಯನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಆನಿಯನ್ ಬಂದು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಆನಿಯನ್ ಬಂದು ಚೆನ್ನಾಗಿ ಫ್ರೈ ಆಗಿದೆ ಸೊ ಆನಿಯನ್ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಬ್ರೌನ್ ಕಲರ್ ಬರೋ ಥರ ಫ್ರೈ ಆಗಿರಬೇಕು ಆ್ಯಂಡ್ ಈ ಟೈಮಲ್ಲಿ ನಾನು ಚಿಕನ್ನ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಕಡಿಮೆನೇ ಚಿಕನ್ ಹಾಕೊತಾ ಇದ್ದೀನಿ ಒಬ್ಬೊಬ್ರು ಬಿರಿಯಾನಿಗೆ ಜಾಸ್ತಿ ಚಿಕನ್ ಹಾಕ್ತಾರೆ ನಾನು ಕಡಿಮೆನೇ ಹಾಕೋದು ಯಾಕೆಂದರೆ ಬಿರಿಯಾನಿಲಿರೋವಂಥ ಚಿಕನ್ನ ಜಾಸ್ತಿ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ ಆ್ಯಂಡ್ ಇದನ್ನು ಹಾಕೊಂಡು ಒಂದು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಚಿಕನ್ ಇರ್ಬೋದು ಅಂತ ಅನಿಸುತ್ತೆ ಇದು ಇದನ್ನ ಹಾಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಆ್ಯಂಡ್ ಇಲ್ಲಿ ಒಂದು ಟಿಪ್ ಏನಪ್ಪ ಅಂತಂದ್ರೆ ಈ ರೀತಿ ಚಿಕನ್ನ ನಾವು ಹಾಕಬೇಕಾದ್ರೆ ಫ್ಲೇಮ್ನ ಬಂದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚಿಕನ್ನ ಹಾಕಿದ್ರೆ ಆ ಚಿಕನ್ ಎಣ್ಣೆಗೆ ಹಾಕಿದ ತಕ್ಷಣ ಅದು ಅಂಟ್ಕೊಂಡ್ಬಿಡುತ್ತೆ ಅವಾಗ ಮತ್ತೆ ನಾವು ಚಿಕನ್ನ ತೆಗಿಬೇಕಾದ್ರೆ ಸ್ವಲ್ಪ ತಳ ಆಗುತ್ತೆ ಹಾಕಬೇಕಾದ್ರೆ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಆ್ಯಂಡ್ ಇಲ್ಲಿ ನಾನು ಚಿಕನ್ಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಆ್ಯಂಡ್ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ನಾನು ಹಾಗೂ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿಯ ಮ್ಯಾರಿನೇಷನ್ ಏನು ಮಾಡಿದೆ ನಾನು ಡೈರೆಕ್ಟಾಗಿ ಚಿಕನ್ನ ಹಾಕೊತಾ ಇರೋದು ಹಾಗಾಗಿ ಫಸ್ಟ್ ನಾವು ಈ ರೀತಿ ಎಲ್ಲನೂ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಂಡ್ಬಿಟ್ರೆ ಆವಾಗ ಇದಕ್ಕೆ ಚಿಕನ್ಗೆ ಉಪ್ಪು ಎಲ್ಲ ಹಿಡಿಯುತ್ತೆ ಉಪ್ಪು ಖಾರ ಎಲ್ಲ ಆ್ಯಂಡ್ ಇಡೀ ಚಿಕನ್ಗೆ ಚಿಕನ್ ಬಿರಿಯಾನಿಗೆ ಬೇಕಾದಂಥ ಉಪ್ಪನ್ನ ಹಾಕ್ಕೊಂಡು ನಾವಿಲ್ಲಿ ಫ್ರೈನ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ಫ್ರೈ ಈ ರೀತಿಯೆಲ್ಲ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಸೈಡಲ್ಲಿ ಒಂದು ನಮಗೆ ಎಷ್ಟು ನೀರು ಬೇಕು ಬಿರಿಯಾನಿ ಮಾಡೋದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಅಕ್ಕಿ ತೊಗೊಂಡಿದ್ವಲ್ವಾ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನ ನಾನಿಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಅಂತ ನೋಡ್ತಾ ಇದೀರಲ್ವ ಆ್ಯಂಡ್ ಇಲ್ಲಿ ಒಂದು ಗ್ಲಾಸ್ ಫುಲ್ ನೀವು ಬಾಸ್ಮತಿ ರೈಸ್ನ ತೊಗೊಂಡ್ರೆ ಒಂದೂವರೆ ಇಂದ ಒಂದು ಕಾಲು ಗ್ಲಾಸಷ್ಟು ನೀರು ನಿಮಗೆ ಸಾಕು ಬಾಸ್ಮತಿ ರೈಸ್ಗೆ ನಾನಿಲ್ಲಿ ಅರ್ಧ ಬಾಸ್ಮತಿ ರೈಸು ಅರ್ಧ ನಾರ್ಮಲ್ ರೈಸ್ ತೊಗೊಂಡಿರೋದ್ರಿಂದ ನಾನಿಲ್ಲಿ ಒಂದು ಮುಕ್ಕಾಲಷ್ಟು ನೀರನ್ನ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಕಡ್ ನಾವು ಜಾರಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಪೇಸ್ಟ್ನ ನಾನು ಕೂಡ ಹಾಕೊತಾ ಇದ್ದೀನಿ ಕೊತ್ತಂಬರಿ ಪುದೀನ ಮತ್ತು ಮೆಣಸಿನ್ಕಾಯಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟೆಲ್ಲ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದಂಥ ಪೇಸ್ಟ್ನ ಕೂಡ ಹಾಕೊತಾ ಇದ್ದೀನಿ ಇವಾಗ ನಾವು ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ ಇದನ್ನ ಎಲ್ಲ ಹಾಕಿ ಚಿಕನಲ್ಲಿ ಚೆನ್ನಾಗಿ ಫ್ರೈ ಮಾಡೋ ಟೈಮಲ್ಲೇ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ರುಚಿನೂ ಹಿಡಿದಿರುತ್ತೆ ಸೊ ಹಾಗಾಗಿ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಬಿರಿಯಾನಿ ಮಾಡೋದು ತುಂಬ ಕಷ್ಟ ಅಂತಲೂ ಒಂದು ಸಲ ಬೇಗನೂ ಆಗುತ್ತೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇದು ಬಂದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ರೀತಿಯಾಗಿ ಆ ಟೈಮಲ್ಲಿ ನಾವು ಒಂದೇ ಒಂದು ಟೊಮ್ಯಾಟೊನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದೇ ಒಂದು ಜಾಮೂನ್ ಟೊಮೆಟೊ ಹುಳಿ ಟೊಮೆಟೊ ಯಾವ್ದು ಬೇಕಾದ್ರೂ ಹಾಕೊಬೋದು ಇದಕ್ಕೆ ಬಿರಿಯಾನಿಗೆ ಬಟ್ ಫ್ರೈಗೆ ನೀವು ಜಾಮೂನ್ ಟೊಮೆಟೊನೇ ಹಾಕೊಳ್ಳಿ ಒಂದೇ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಹಾಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಬಂದು ಚೆನ್ನಾಗಿ ಮೆತ್ತಗಾಗೋವರ್ಗು ಫ್ರೈ ಆಗಬೇಕು ಆ್ಯಂಡ್ ಈ ಟೈಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಚಿಕನ್ನಿಂದ ನೋಡಿಕೊಂಡು ನಾವು ಮತ್ತೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ನಾನು ಟೊಮೆಟೊ ಇದೆಲ್ಲ ಫ್ರೈ ಹಾಕ್ತಿದ್ದಂಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತಿಕ್ಕ ಕರ್ಡ್ ರೈಸ್ ಕರ್ಡನ್ನ ಹಾಕೊತಾ ಇದ್ದೀನಿ ಕರ್ಡ್ ಬಂದು ಎರಡು ಟೇಬಲ್ ಸ್ಪೂನ್ ಇಲ್ಲಾಂದರೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಕರ್ಡನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾವು ಮೊಸರು ಹಾಕಿದ್ರೇ ತುಂಬ ಟೇಸ್ಟಿಯಾಗಿರೋದು ಬಿರಿಯಾನಿಗೆ ಮೊಸರನ್ನ ಸ್ಕಿಪ್ ಮಾಡಲೇಬೇಡಿ ಆ್ಯಂಡ್ ಮೊಸರನ್ನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ ಮಾಡ್ಕೊತಿದ್ದಾಗೇ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ವ ನೆನೆ ಹಾಕಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ನ ಮಾಡ್ಕೊಬೇಕು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾಗೇನೆ ನೋಡ್ತಾ ಇದ್ರಿ ಆಲ್ರೆಡಿ ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಸೊ ನಾನು ಒಂದು ಮುಕ್ಕಾಲ್ ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೆ ಅಲ್ವಾ ಸೊ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ ಸೊ ನೋಡ್ಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀ ಈ ತರ ನೀರೇನು ಬಿಟ್ಕೊಂಡಿಲ್ಲ ನಿಮಗೆ ಅಂತ ಅಂದರೆ ನೀವು ಒಂದು ಮುಕ್ಕಾಲ್ ಗ್ಲಾಸ್ ಅಷ್ಟು ನೀರನ್ನ ಕೂಡ ಹಾಕೊಬಹುದು ಇಲ್ಲಿ ನಾನು ನೀರನ್ನು ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಬಿರಿಯಾನಿಗೆ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಅಂದ್ರೆ ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಉಡಿ ಉಡಿ ಆಗಿ ಬರಲ್ಲ ಅದಕ್ಕೆ ಇವಾಗ ಇದು ಬಾಯ್ಲ್ ಆಗ್ಬೇಕು ಚೆನ್ನಾಗಿ ಬಾಯ್ಲ್ ಆಗ್ಬೇಕಾದ್ರೆ ನಾವು ನೋಡ್ತಾ ಇದೀರಲ್ವ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಈ ಟೈಮಲ್ಲಿ ನಾನು ಅರ್ಧ ಹೋಳಷ್ಟು ನಿಂಬೆ ಇದರಲ್ಲಿ ಸೇರಿಸ್ತಾ ಇದೀನಿ ನಿಂಬೆಣ್ಣ ರಸನ ಸೊ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇದು ಲಾಸ್ಟ್ ಅಲ್ಲಿ ಸೇರಿಸ್ಬೇಕು ನಿಂಬೆಹಣ್ಣ ಲಾಸ್ಟ್ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ನ ಕವರ್ ಮಾಡಿ ಎರಡು ವಿಸಲ್ನ ನ ಬಿಟ್ಕೊಳ್ಳಿ ಸಾಕು ಜಾಸ್ತಿ ಬಿಡಕ್ ಹೋಗ್ಬೇಡಿ ಅಂಡ್ ಇಲ್ಲಿ ಬಿರಿಯಾನಿಗೆ ರಾಯ್ತಾ ಇಲ್ಲದ್ರೆ ಚೆನ್ನಾಗಿರಲ್ಲ ಹಾಗಾಗಿ ರಾಯ್ತಾನ ರೆಡಿ ಮಾಡ್ಕೊಂತ ಇದೀನಿ ರಾಯ್ತಾಗೆ ನಾನು ಕರ್ಡ್ ನ ಇದ್ದೀನಿ ಇದೀನಿ ಮೊಸರು ಸ್ವಲ್ಪ ತರಿ ತರಿಯಾಗಿರುತ್ತೆ ಅಲ್ವಾ ಅದು ಇಲ್ಲದೆ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಬೇಕು ಅಂತಂದರೆ ಈ ರೀತಿ ಮೊಸರನ್ನ ಹಾಕೊಂಡು ಒಂದು ಬೌಲ್ ಅಲ್ಲಿ ಸ್ಪೂನ್ ಅಥವಾ ಈ ತರ ವಿಸ್ಕರ್ನ ಇಟ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ತಾ ಬಂದ್ರೆ ನೋಡಿ ಮೊಸರು ಎಷ್ಟು ಕ್ರೀಮಿ ಟೆಕ್ಸ್ಚರಲ್ಲಿ ಬಂತು ಅಂತ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆ ಥರ ತರಿ ತರಿಯಾಗಿರೋ ಬದಲು ಈ ರೀತಿ ಕ್ರೀಮಿ ಟೆಕ್ಸ್ಚರಲ್ಲಿದ್ದರೆ ಚೆನ್ನಾಗಿರುತ್ತೆ ಆ್ಯಂಡ್ ಈ ರೀತಿ ಬೀಟ್ ಮಾಡಿಕೊಂಡು ಮೊಸರನ್ನ ಅದಕ್ಕೆ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆನಿಯನ್ನು ಅಷ್ಟೇ ಚೆನ್ನಾಗಿ ತುಂಬ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ ಈ ರೀತಿ ಆನಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ನಾನು ಒಂದು ಎರಡು ಸ್ಪೂನಷ್ಟು ನೀರನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಆನಿಯನಲ್ಲೂ ಸ್ವಲ್ಪ ನೀರು ಬಿಡುತ್ತೆ ಸೊ ಹಾಗಾಗಿ ಫಸ್ಟೇ ನೀವು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ತೀರಾ ನೀರು ನೀರು ಥರ ಆಗಿಬಿಡುತ್ತೆ ರಾಯ್ತ ಆ್ಯಂಡ್ ಈ ಟೈಮಲ್ಲಿ ಇದನ್ನು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಆ್ಯಂಡ್ ಇದಕ್ಕೆ ನಾನು ರಾಯತಾಗ ಇಷ್ಟೇ ಹಾಕೋದು ಒಬ್ಬೊಬ್ರು ಟೊಮ್ಯಾಟೊ ಎಲ್ಲ ಹಾಕ್ತಾರೆ ಟೊಮ್ಯಾಟೊ ಆ್ಯಂಡ್ ಕುಕುಂಬರ್ ಎಲ್ಲಾನು ಸೇರಿಸ್ತಾರೆ ಬಟ್ ನಾನು ಅದನ್ನೆಲ್ಲ ಹಾಕೋಲ್ಲ ಇದಿಷ್ಟನ್ನೇ ಹಾಕೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಬಿರಿಯಾನಿಗೆ ರಾಯ್ತಾ ಮಾಡಲೇಬೇಕು ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಆ್ಯಂಡ್ ಈ ರೀತಿಯಾದ ರಾಯ್ತಾನ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ದೀರಲ್ವ ಈ ಸೈಡ್ನಲ್ಲಿ ಬಿರಿಯಾನಿ ರೆಡಿ ಆಗಿದೆ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮುದ್ದೆ ಮುದ್ದೆ ಥರ ಎಲ್ಲ ಏನೂ ಆಗಿಲ್ಲ ಹುಡು ಉಡಿಯಕ್ಕೆ ಚೆನ್ನಾಗಿದೆ ಆ್ಯಂಡ್ ಈ ರೀತಿ ಬಿಸಿ ಇದ್ದಾಗ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಬಿಟ್ಬಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಇದ್ದೀರಲ್ವ ಬಿರಿಯಾನಿ ರೆಡಿ ಬಿರಿಯಾನಿ ಜೊತೆ ಚಿಕನ್ ಗ್ರೇವಿ ರಾಯ್ತಾ ಆ್ಯಂಡ್ ಕುಕುಂಬರ್ನ ಇಟ್ಕೊಂಡು ಸರ್ವ್ ಮಾಡಿ ತುಂಬ ಟೇಸ್ಟಿ ಆ್ಯಂಡ್ ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಯಾರಾದರೂ ಸಡನ್ಲಿ ಗೆಸ್ಟ್ ಬಂದರೂ ಕೂಡ ಇಮಿಡಿಯೇಟ್ ಮಾಡಿ ಕೊಡ್ಬೋದು ಒಂದು ಹಾಫ್ ಆನ್ ಅವರಲ್ಲಿ ಕೆಲಸ ಮುಗಿದೋಗುತ್ತೆ ಸೊ ನೀವು ನಿಮ್ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿದ್ರ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಹೇಳಿ ನನಗೂ ಆಗುತ್ತೆ ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ಅಂಡ್ ನನ್ನನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೂಡ ನಾನು ಇಲ್ಲಿ ಶೇರ್ ಮಾಡಿದೀನಿ ಬಾಯ್ ಬಾಯ್